ಮಮತಾ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆ ಮರಣೋತ್ತರ ಪರೀಕ್ಷೆಗೆ ಎಷ್ಟು ಸಮಯ ಬೇಕು ಅಂತ ಪ್ರಶ್ನಿಸಿದ ಕೋರ್ಟ್ ಹೌದು ಕೋಲ್ಕತಾ ಟ್ರೈನಿ ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ದೇಶಾದ್ಯಂತ ಭಾರಿ ಸಂಚಲನವನ್ನು ಸೃಷ್ಟಿಸಿದೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂಥ ಅರ್ಜಿಗಳ ವಿಚಾರಣೆ ನಡೆಸಿದ ಸಿಜೆಐ ಡಿ ವೈ ಚಂದ್ರಚೂಡ್ ನೇತೃತ್ವದ ಪೀಠ ಸಂತ್ರಸ್ತೆಯ ಮರಣೋತ್ತರ ಪರೀಕ್ಷೆ ನಡೆದ ಸಮಯ ಹಾಗೂ ಅಪರಾಧವನ್ನು ಅಸಹಜ ಸಾವು ಎಂದು ದಾಖಲಿಸಿರುವ ಬಗ್ಗೆ ಪಶ್ಚಿಮ ಬಂಗಾಳ ಸರ್ಕಾರ ಹಾಗೂ ಪೊಲೀಸರನ್ನು ಮತ್ತೆ ಈಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ ಇದು ಅಸಹಜ ಸಾಮಾನ್ಯ ಪ್ರಕರಣವಲ್ಲವಾದರೆ ಮರಣೋತ್ತರ ಪರೀಕ್ಷೆಗೆ ಎಷ್ಟು ಸಮಯವನ್ನು ತೆಗೆದುಕೊಂಡಿದ್ದು ಯಾಕೆ ಮೃತದೇಹ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪತ್ತೆಯಾದರೂ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಎಫ್ ಐ ಆರ್ ದಾಖಲಾಗಿದೆ ಅಷ್ಟೊತ್ತು ಬಂಗಾಳ ಪೊಲೀಸರು ಏನು ಮಾಡ್ತಿದ್ರಿ ಮರಣೋತ್ತರ ಪರೀಕ್ಷೆಯು ಸಂಜೆ ಆರು ಹತ್ತಕ್ಕೆ ಆರಂಭವಾಗುತ್ತೆ ರಾತ್ರಿ ಎಂಟು ಹತ್ತಕ್ಕೆ ಪೋಸ್ಟ್ ಮಾರ್ಟಮ್ ಕೊನೆಗೊಳ್ಳುತ್ತೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ದಾಲಾ ಪೊಲೀಸ್ ಸ್ಟೇಷನ್ನಲ್ಲಿ ಯು ಡಿ ಪ್ರಕರಣ ದಾಖಲಾಗಿದೆ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರ್ನಲ್ಲಿ ಅಸ್ಭಾವ ಅಸ್ವಾವ ಅಸ್ವಾಭಾವಿಕ ಸಾವಿನ ಪ್ರಕರಣ ಅಂತ ನೋಂದಾಯಿಸಿದ್ದೇಕೆ ಅಂತ ಪ್ರಶ್ನೆಯನ್ನು ಮಾಡಿದೆ ಕೋರ್ಟ್